ಅವಳಿಗೆ ಈ ಪರಿಸ್ಥಿತಿಗಳಿಂದ ಅವ್ರ ಬದುಕಿನಲ್ಲಿ ಬದಲಾವಣೆ ಆಗುವುದಿಲ್ಲ, ಆದರೆ ಅವಳ ಕಾರ್ಯದಿಂದ ಲಕ್ಷಾಂತರ ಜನರ ಬದುಕಿನಲ್ಲಿ ಬದಲಾವಣೆ ಆಗಿದೆ. ನಿಸರ್ಗದ ಜೊತೆಗೆ ಬದುಕಿದಾಗ ಯಶಸ್ವಿ ಆಗ್ತೇವೆ, ನಿಸರ್ಗದ ವಿರುದ್ಧ ಬದುಕಿದಾಗ ಖಂಡಿತ ಯಶಸ್ವಿಯಾಗ ಸಾಧ್ಯ ಇಲ್ಲ. ಸಾಲುಮರದ ತಿಮ್ಮಕ್ಕನವರು ಏನು ಬಳವಳಿ ಬಂದಿದೆ ಅದನ್ನು ಶ್ರೀಮಂತಗೊಳಿಸಿದ್ದಾರೆ, ಅದಕ್ಕೆ ವ್ಯಾಲ್ಯೂ ಹೆಚ್ಚಿಗೆ ಮಾಡಿದ್ದಾರೆ, ಪರಿಸರವನ್ನು ಉತ್ತಮಗೊಳಿಸಿದ್ದಾರೆ. ಅವರಿಗೆ ಇವತ್ತು ಭೂಮಿ ಮೇಲೆ ಅತ್ಯಂತ ಉನ್ನತವಾಗಿರುವಂಥ ಎಲ್ಲ ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಆ ಪ್ರಶಸ್ತಿಗೆ ಗಿರಿಮೆ ಬಂದಿದೆ ಇವರಿಂದ. ಅವಳಿಗೆ ಈ ಪ್ರಶಸ್ತಿಗಳಿಂದ ಅವ್ರ ಬದುಕಿನಲ್ಲಿ ಬದಲಾವಣೆ ಆಗುವುದಿಲ್ಲ, ಆದರೆ ಅವಳ ಕಾರ್ಯದಿಂದ ಲಕ್ಷಾಂತರ ಜನರ ಬದುಕಿನಲ್ಲಿ ಬದಲಾವಣೆ ಆಗಿದೆ. ಹೀಗಾಗಿ ಅವಳ ಸೇವೆಯನ್ನು ಸದಾಕಾಲ ನಾವು ನೆನ್ಪಿಡ್ತೇವೆ. ಮತ್ತು ನಮ್ಮ ಸರ್ಕಾರ ಈ ವರ್ಷ ಪ್ರಥಮ ಬಾರಿ ಎಕಾಲಜಿಕಲ್ ಬಜೆಟಿಂಗನ್ನು ಮಾಡಿದ್ವಿ, ಗ್ರೀನ್ ಬಜೆಟನ್ನು ಮಾಡಿದ್ವಿ. 100 ಕೋಟಿ ರೂಪಾಯಿಯನ್ನು ಪ್ರತಿ ವರ್ಷ ಏನು ಎಕಾಲಜಿಕಲ್ ಲಾಸ್ ಆಗುತ್ತೆ, ಏನು ಡೆಫಿಸಿಟ್ ಆಗುತ್ತೆ, ಅದನ್ನು ತುಂಬಿಕೊಡಲು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತೇಳಿ 100 ಕೋಟಿ ರೂಪಾಯಿ ಈ ವರ್ಷ ಪ್ರಾರಂಭ ಮಾಡಿ ಅವ್ರಿಗೆ ಹೇಳಿದ್ದೇನೆ. ನೀವು ಕಾರ್ಯಕ್ರಮ ಮಾಡಿದ್ರೆ ಹೆಚ್ಚಿಗೆ ದುಡ್ಡು ಬೇಕಾದರೂ ಕೂಡ ನಾನು ಕೊಡಲು ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ಇದು ಪ್ರತಿ ವರ್ಷ ಆಗಬೇಕು, ಅಂದಾಗ ಮಾತ್ರ ನಮ್ಮ ಪರಿಸರ ಉಳಿತದೆ, ನಮ್ಮ ಕಾಡು ಉಳಿಬೇಕು, ನಮ್ಮ ನದಿ ಕೊಳ್ಳಗಳು ಉಳಿಬೇಕು, ನಮ್ಮ ಗುಡ್ಡಗಾಡುಗಳು ಉಳಿಬೇಕು, ಸಸ್ಯ ಸಂಪತ್ತು ಉಳಿಬೇಕು, ಅಂದಾಗ ಮಾತ್ರ ಕೆರೆ ಕಟ್ಟೆಗಳು ಉತ್ತಮಗೊಳ್ಳಬೇಕು, ಅಂದಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ. ನಿಸರ್ಗದ ಜೊತೆಗೆ ಬದುಕಿದಾಗ ಯಶಸ್ವಿ ಆಗ್ತೇವೆ, ನಿಸರ್ಗದ ವಿರುದ್ಧ ಬದುಕಿದಾಗ ಖಂಡಿತ ಯಶಸ್ವಿಯಾಗ ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ಅಂಬಾಸಡರು ನಮ್ಮ ಸಾಲುಮರದ ತಿಮ್ಮಕ್ಕ. ಅವಳನ್ನು ಪರಿಸರದ ಅಂಬಾಸಡರ್ ಅಂದರೆ ಅದಕ್ಕೆ ಕನ್ನಡದಲ್ಲಿ ರಾಯಭಾರಿ, ಪರಿಸರದ ರಾಯಭಾರಿ ಅಂತ ಹೇಳಿ ಒಂದು ವಿಶೇಷವಾಗಿರುವಂಥ ಒಂದು ಪದವಿಯನ್ನು ಅಷ್ಟೇ ಅಲ್ಲ, ಅವಳಿಗೆ ಎಲ್ಲಿ ಬೇಕಲ್ಲಿ ಹೋಗಿ ಇದನ್ನು ಪ್ರಸಾರ ಮಾಡಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಆದರೆ ಅವಳಿಗೆ ವಿಶೇಷವಾಗಿರುವಂಥ ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಒಂದು ಸ್ಥಾನವನ್ನು ಕೊಟ್ಟು ಅವಳಿಗೆಲ್ಲ ರೀತಿಯ ವಾಹನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಮತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದರೆ, ದಿಲ್ಲಿಗೆ ಎಲ್ಲೆಲ್ಲ ಹೋಗ್ತಾ ಇದ್ದರೆ ಆ ಪ್ರಯಾಣ ಸಂಪೂರ್ಣವಾದಂಥ ವೆಚ್ಚವನ್ನು ನಾವೇ ಕೊಟ್ಟು ಅವಳ ಸಕಲ ಗೌರವಗಳೊಂದಿಗೆ ಆ ಕೆಲಸವನ್ನು ಮಾಡಲಿ, ಇದ್ದಷ್ಟು ಕೆಲಸವನ್ನು ಮಾಡಲಿ, ಮತ್ತು ಅವಳ ಬಗ್ಗೆ ಒಂದು ವೆಬ್ಸೈಟನ್ನು ಮಾಡಿ ಇಡೀ ಭಾರತ ತುಂಬ ಪ್ರಸಿದ್ಧಿ ಆಗೋ ರೀತಿಯಲ್ಲಿ ನಮ್ಮ ಸರ್ಕಾರ ವಾರ್ತಾ ಇಲಾಖೆ ಖಂಡಿತವಾಗೂ ಮಾಡ್ತದೆ. ಸಾಲುಮರದ ತಿಮ್ಮಕ್ಕನಿಂದ ಪ್ರಾರಂಭವಾಗಿ ಯಾರು ಈ ಥರ ಸೇವೆಗಳನ್ನು ಮಾಡಿದ್ದಾರೆ ಅವರ ಬಗ್ಗೆ ವಿಶೇಷವಾಗಿರುವಂಥ ಒಂದು ವೆಬ್ ಸೀರೀಸನ್ನು ನಮ್ಮ ವಾರ್ತಾ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.